ಆರ್ಆರ್ ನಗರ ಮತ್ತು ಶಿರಾ ಬೈ ಎಲೆಕ್ಷನ್ಗೆ ಡೇಟ್ ನಿಗದಿ ಆಯಿತು. ಎಲೆಕ್ಷನ್ಗೆ ಮಾರ್ಗಸೂಚಿ ಕೂಡ ಈಗ ಚುನಾವಣಾ ಆಯೋಗ ಪ್ರಕಟ ಮಾಡಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಪ್ರಚಾರ ಮತ್ತು ಮತದಾನಕ್ಕೆ ಈ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದ್ದು ಚುನಾವಣಾ ಸಿಬ್ಬಂದಿ ಮತದಾರರಿಗೆ ಗೈಡ್ ಲೈನ್ಸ್ ಅನ್ನು ಕೊಡಲಾಗಿದೆ. ಸೋ ಹಾಗಿದ್ರೆ ಮಾರ್ಗಸೂಚಿ ಏನಿರುತ್ತೆ, ಕೊರೋನಾ ಹೊತ್ತಿನಲ್ಲಿ ಕೊರೋನಾ ಇರೋ ಹಿನ್ನೆಲೆಯಲ್ಲಿ ಪ್ರಚಾರ ಹೇಗಿರುತ್ತೆ, ಸೋ ಮತದಾನ ಪ್ರಕ್ರಿಯೆ ಹೇಗಿರಬೇಕು, ಚುನಾವಣಾ ಸಿಬ್ಬಂದಿಗಳು ಇದನ್ನ ಹೇಗೆ ನಡೆಸಬೇಕು, ಈ ಎಲ್ಲ ಗೈಡ್ ಲೈನ್ಸ್ ಅನ್ನು ಕೂಡ ಚುನಾವಣಾ ಆಯೋಗ ಪ್ರಕಟ ಮಾಡಿದೆ. ನವೆಂಬರ್ 3ನೇ ತಾರೀಕು ಚುನಾವಣೆ ನಡೆಯಲಿದ್ದು, ಸೋ ಅದಕ್ಕೂ ಮುಂಚಿನ ತಯಾರಿಗಳಲ್ಲಿ ಈಗ ಎಲ್ಲ ರಾಜಕಾರಣಿಗಳು ಕೂಡ ನಿರತರಾಗ್ತಾರೆ. ಇದನ್ನ ಹೇಗೆ ಕ್ಯಾಂಪೇನ್ ಮಾಡೋದು ಒಂದು ಕಡೆಯಲ್ಲಿ ಸವಾಲಾದ್ರೆ, ಮಗದೊಂದು ಕಡೆಯಲ್ಲಿ ಮಾರ್ಗಸೂಚಿಯನ್ನು ಕೂಡ ಚುನಾವಣಾ ಆಯೋಗ ಪ್ರಕಟ ಮಾಡಿರೋ ಹಿನ್ನೆಲೆಯಲ್ಲಿ, ಸೋ ಯಾವ ರೀತಿ ಅಂತ ಗೈಡ್ ಲೈನ್ಸ್ ನೋಡೋಣ. ಆನ್ಲೈನ್ ಮೂಲಕವೇ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕು, ಭದ್ರತಾ ಠೇವಣಿಯನ್ನ ಸಲ್ಲಿಸಬೇಕು. ಸೋ ಇದೆಲ್ಲವೂ ಕೂಡ ಈಗ ಆನ್ಲೈನ್ ಮೂಲಕ ಆಗುತ್ತೆ, ಮುಂಚಿನ ರೀತಿಯಲ್ಲಿ ಸಾಗೋದಿಲ್ಲ. ಪ್ರಚಾರದ ವೇಳೆ ಅಭ್ಯರ್ಥಿಗಳು ಬೆಂಬಲಿಗರು ಕನಿಷ್ಠ ವಾಹನಗಳ ಬಳಕೆಯನ್ನ ಮಾಡಬೇಕು. ಸೋ ಎಷ್ಟಂದ್ರಷ್ಟು ವಾಹನಗಳಲ್ಲಿ ರ್ಯಾಲಿ ನಡೆಸ್ಕೊಳ್ತಾ ಇದ್ರಲ್ಲ, ಸೊ ಆ ರೀತಿ ಎಲ್ಲ ನಡೆಸ್ಕೊಳ್ಳೋ ಹಾಗಿಲ್ಲ. ಕನಿಷ್ಠ ವಾಹನಗಳನ್ನಷ್ಟೇ ಅಭ್ಯರ್ಥಿಗಳು ಮತ್ತು ಪ್ರಚಾರದಲ್ಲಿ ತೊಡ್ಕೊಳ್ಳುವಂತಹವರು ಮಾಡ್ಕೊಳ್ಬೇಕು. ಸಾರ್ವಜನಿಕ ಸಭೆಗಳಲ್ಲಿ ಕೋವಿಡ್ ನಿಯಮಾವಳಿಯನ್ನ ಪಾಲನೆ ಮಾಡೋದು ಕಡ್ಡಾಯ. ಅಂದ್ರೆ ಅಲ್ಲಿ ಅಂತರವನ್ನ ಕಾಯ್ದುಕೊಳ್ಳೋದು, ಮಾಸ್ಕ್ ಅನ್ನ ಧರಿಸಿರುವಂತೆ ನೋಡ್ಕೊಳ್ಳೋದು, ಇದೆಲ್ಲವೂ ಕೂಡ ಸಾರ್ವಜನಿಕ ಸಭೆಗಳಲ್ಲಿ ಕೋವಿಡ್ ನಿಯಮಗಳನ್ನ ಕಾಪಾಡಿಕೊಳ್ಬೇಕು, ಅದರ ಪರಿಪಾಲನೆ ಕಡ್ಡಾಯ ಅಂತಲೂ ಕೂಡ ತಿಳಿಸಲಾಗಿದೆ. ಮನೆ ಮನೆ ಪ್ರಚಾರದ ವೇಳೆ ಕೇವಲ 5 ಜನರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಈಗ ಚುನಾವಣಾ ಮಾರ್ಗಸೂಚಿ ಪ್ರಕಟವಾಗಿದೆ, ಹಿಂದಿನ ಚುನಾವಣೆಗಳನ್ನ ಫೇಸ್ ಮಾಡಿದಕ್ಕಿಂತ ಇದು ಬಹಳ ಕಠಿಣವಾಗಿರುತ್ತಲ್ವಾ, ಸವಾಲಾಗಿರುತ್ತೆ? ದಿವ್ಯಾ, ಖಂಡಿತವಾಗಿಯೂ ಕೂಡ ಹೌದು. ಈ ಬಾರಿಯ ಎಲೆಕ್ಷನ್ ಏನಿದೆ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಸವಾಲಿನ ವಿಚಾರ ಅಂತಾನೆ ಹೇಳ್ಬಹುದು. ಕೊರೋನಾ ಮಧ್ಯೆ ಎಲೆಕ್ಷನ್ ಯಾವ ರೀತಿ ಎದುರಿಸ್ತಾವೆ ರಾಜಕೀಯ ಪಕ್ಷಗಳು, ದೊಡ್ಡ ಕುತೂಹಲ. ಈಗಾಗಲೇ ಕಳೆದ ಆಗಸ್ಟ್ ನಲ್ಲೇ ಕೊರೋನಾ ಮಧ್ಯದಲ್ಲಿ ಯಾವ ರೀತಿ ಚುನಾವಣೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಈಗಾಗಲೇ ಹೇಳಲಾಗಿದೆ ಕೇಂದ್ರ ಸರ್ಕಾರದಿಂದ. ಆ ನಿಯಮಗಳಿಗೆ ಅನ್ವಯವಾಗಿಯೇ ಚುನಾವಣೆ ನಡೆಸಬೇಕಾಗುತ್ತೆ. ಈಗಾಗಲೇ ಮಾರ್ಗಸೂಚಿಗಳಲ್ಲಿ ಇರುವಂತೆ ಯಾವ ರೀತಿ ಮತದಾನ ಮಾಡಬೇಕು, ಮತದಾನ ನಡೆಯುವಂತಹ ಸ್ಥಳ ಪ್ರದೇಶ ಬೂತ್ಗಳು ಯಾವ ರೀತಿ ಇರಬೇಕು, ಮತ್ತೆ ಅಭ್ಯರ್ಥಿಗಳು ಯಾವ ರೀತಿ ಪ್ರಚಾರ ಮಾಡಬೇಕು, ಎಲ್ಲವನ್ನು ಕೂಡ ಮಾರ್ಗಸೂಚಿಯಲ್ಲಿ ನಿಗದಿತವಾಗಿ ನಿರ್ದಿಷ್ಟವಾಗಿ ಹೇಳಲಾಗಿದೆ. ಈ ದೊಡ್ಡ ದೊಡ್ಡ ರ್ಯಾಲಿಗಳು ಸಭೆ ಸಮಾರಂಭಗಳನ್ನ ಮಾಡೋ ಹಾಗಿಲ್ಲ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕಿಲ್ಲವೋ, ಎಲ್ಲವೂ ಕೂಡ ಈ ನಿಯಮ ಪ್ರಕಾರವೇ ನಡೀಬೇಕಾಗುತ್ತೆ. ಹಾಗಾಗಿ ದೊಡ್ಡ ಕುತೂಹಲ ಮೂಡಿಸಿದೆ ದಿವ್ಯಾ. ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.